ನಿಯಂತ್ರಣಕ್ಕೆ ಮತ್ತಷ್ಟು ಅಗತ್ಯ ಕ್ರಮ ವಹಿಸಲು ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಕೋವಿಡ್ 19 ನಿಯಂತ್ರಣಕ್ಕೆ ಜಿಲ್ಲಾಡಳಿತದ ವತಿಯಿಂದ ಮತ್ತಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ್ ಸಂಗಪ್ಪ ಸವದಿ ಹಾಗೂ ನಿರ್ದೇಶನ ನೀಡಿದರು. ಅವರಿಂದ ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕೋವಿಡ್ 19 ಮುಂಜಾಗ್ರತಾ ಕ್ರಮಗಳ ಕುರಿತು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮೇ 17ರವರೆಗೆ ಜಿಲ್ಲೆಯಲ್ಲಿ ಕೋವಿಡ್ 19 ಯಾವುದೇ ಪ್ರಕರಣಗಳಿರಲಿಲ್ಲ. ಜಿಲ್ಲಾಡಳಿತ ಅದರ ನಿಯಂತ್ರಣಕ್ಕೆ ಮತ್ತಷ್ಟು ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು. ಕೋವಿಡ್ 19 ನಿಯಂತ್ರಣದಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಕರ್ತವ್ಯ ಪ್ರಮುಖವಾಗಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿರುವವರು ಹೊರಬರಬಾರದು, ಕಡ್ಡಾಯವಾಗಿ ಅಲ್ಲೇ ಅವಧಿ ಪೂರ್ಣಗೊಳಿಸಬೇಕು. ಬೈಕ್ಗಳಲ್ಲಿ 3 ಜನ ಸಂಚರಿಸಬಾರದು, ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಧರಿಸಬೇಕು. ಪರಸ್ಪರ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಅದರಿಂದ ಕೊರೋನಾಗೆ ಕಡಿವಾಣ ಹಾಕಬಹುದು ಎಂದರು. ಇದೀಗ ಕೊರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳುವ ಅಗತ್ಯ ಎದುರಾಗಿದೆ. ಕೋವಿಡ್ 19 ಕಂಡು ಬಂದ ಹಲವು ದೇಶಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಗುಣಮುಖವಾಗಿಲ್ಲ. ಆದ ಕಾರಣ ಇದರ ನಿಯಂತ್ರಣಕ್ಕೆ ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಸ್ವಚ್ಛತೆಯಾಗಿ ಸ್ಯಾನಿಟೈಸರ್ ಬಳಕೆ ಅಗತ್ಯ. ಮಾಸ್ಕ್ ಧರಿಸದೆ ಹಾಗೆ ಜನಸಮುದಾಯದಲ್ಲಿ ಓಡಾಟ ಕಂಡು ಬಂದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಕೊರೋನಾ ತಡೆಗಟ್ಟಲು ತಿಳಿಸಿದರು. ಮುಂಗಾರು ಆರಂಭದಿಂದ ಕೃಷಿ ಚಟುವಟಿಕೆ ಗರಿಗೆದರಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಸಮರ್ಪಕ ಪೂರೈಕೆ ಕೃಷಿ ಇಲಾಖೆ ಜವಾಬ್ದಾರಿಯಾಗಿದೆ. ಇದಸೆಯಲ್ಲಿ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಯಾವುದೇ ರೈತರಿಗೂ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕು. ಬೀಜ ಹಾಗೂ ಗೊಬ್ಬರ ಪೂರೈಕೆಯಲ್ಲಿ ಕೊರತೆ ಕಂಡು ಬಂದಲ್ಲಿ ಅಕ್ಕಪಕ್ಕದ ಜಿಲ್ಲೆಯಿಂದ ದಾಸ್ತಾನು ತರಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದಂತೆ ಕೃಷಿ ಇಲಾಖೆ ಕಾರ್ಯನಿರ್ವಹಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ SS ಅಬೀದ್ ಅವರಿಗೆ ಸಚಿವರು ಸೂಚನೆಯನ್ನು ನೀಡಿದರು. ಜಿಲ್ಲೆ ರೈತರಿಗೆ ಯಾವುದೇ ಕಾರಣಕ್ಕೂ ಅಪ್ರಮಾಣಿತ ಬಿತ್ತನೆ ಬೀಜ ಸರಬರಾಜು ಮಾಡುವವರು ಕಂಡು ಬಂದಲ್ಲಿ ಪ್ರಕರಣ ದಾಖಲಿಸಬೇಕು. ಕೃಷಿ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಲಿ. ನಕಲಿ ಬೀಜ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಬಿತ್ತನೆಯಾದ ಪ್ರದೇಶದಲ್ಲಿ ಯಾವುದೇ ರೀತಿ ಬೀಜಗಳನ್ನು ಬಿತ್ತಬಾರದು ಎಂಬ ಬಗ್ಗೆ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಅವರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರುವ ಗ್ರಾಮಗಳಲ್ಲಿ ಟ್ಯಾಂಕರ್ ಅಥವಾ ಇನ್ನಿತರ ನೀರಿನ ಮೂಲಗಳಿಂದ ನೀರು ಪೂರೈಸುವಂತೆ ಜಿಲ್ಲಾ ಪಂಚಾಯತ್, ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧಿಕಾರಿ ಗಣಪತಿ ಸಾಕ್ರಿ ಅವರಿಗೆ ಸೂಚಿಸಿದರು. ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರೆಸಿ ಇರುವವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದ ಕೊಳವೆ ಬಾವಿಗಳ ಪಟ್ಟಿ ನೀಡುವಂತೆ ಸಮಾಜ ಕಲ್ಯಾಣ ಇಲಾಖೆ ಸುಬ್ರಹ್ಮಣ್ಯ ಅವರಿಗೆ ಸಚಿವರು ಸೂಚಿಸಿದರು. ಇದುವರೆಗೂ ಈ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದೇ ಇದ್ದಲ್ಲೇ ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರೇ ನೇರ ಹೊಣೆ ಆಗುತ್ತಾರೆ. ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲಾಗುವ ಯಾವುದೇ ಯೋಜನೆ ಅಥವಾ ಯಾವುದೇ ಕಾಮಗಾರಿಗಳ ವಿಳಂಬವಾಗದೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಗಮನಕ್ಕೆ ತರಬೇಕು. ಆ ಯೋಜನೆಗಳ ವಿಳಂಬಕ್ಕೆ ಕಾರಣವಾದ ಅಂಶಗಳನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ಕಲ್ಪಿಸಬೇಕು ಎಂದು ಅವರು ತಿಳಿಸಿದರು. ಅದರ ಜೊತೆಗೆ ಇನ್ನೂ ಅನೇಕ ಇಲಾಖೆ ಕೆಲಸ ಕಾರ್ಯಗಳು ಬಹಳಷ್ಟು ನಿಧಾನಗತಿಯಲ್ಲಿ ಹೋಗಿರ್ತಕ್ಕಂಥದ್ದು ನಾವು ಗಮನಿಸ್ತಾರೆ. ಯಾಕಂತಂದರೆ ಕೋವಿಡ್ 19 ಬಂದಲೆ ಬಹಳಷ್ಟು ವೇಗಗತಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಿಂತಿದ್ದಾವೆ. ಈಗಾಗಲೇ ಲಾಕ್ಡೌನ್ಗಳನ್ನ ಎಲ್ಲ ಓಪನ್ ಆಗಿದೆ. ಇನ್ಮೇಲೆ ಈ ಕರೋನಾ ಜೊತೆಗೆಲ್ಲೂ ಕೂಡ ನಾವು ಜಾಗ್ರತೆ ವಹಿಸಿ ಅಭಿವೃದ್ಧಿ ಕಡೆ ಕೂಡ ಇವತ್ತು ನಾವು ಗಮನವನ್ನು ಹಾಕ್ತಕ್ಕಂಥದ್ದು ಇರ್ತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ಒಂದು 8-10 ದಿವಸದಲ್ಲಿ ಒಂದು ಸಮಯವನ್ನು ನಿಗದಿ ಮಾಡ್ತೀನಿ. ಅವತ್ತು ಬೆಳಗಿನ ಸಾಯಂಕಾಲವರೆಗೆ ಸ್ವಾಗತ ಮಾಡಿ ಎಲ್ಲ ಇಲಾಖೆ ಒಂದು ಪರಿಶೀಲನೆ ಮಾಡೋಣ. ನಿಮ್ಮ ಎಲ್ಲ ಇಲಾಖೆಯವರು ನಿಮ್ಮ ಇಲಾಖೆಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಟಾರ್ಗೆಟ್ಗಳನ್ನು ತಿಳಿಸಿಕೊಂಡು ಆ ಒಂದು ಬುಕ್ಲೆಟ್ಗಳನ್ನು ಸಿದ್ಧತೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಒಂದು ಸಭೆಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಶಾಸಕರು, ಲೋಕಸಭಾ ಸದಸ್ಯರು, ವಿಶೇಷವಾಗಿ ಅದರ ಜೊತೆಗೆ ಈಗಾಗಲೇ ಕೃಷಿ ಇಲಾಖೆಯವರಿಗೂ ಕೂಡ ನಾವು ಕೆಲವೊಂದು ಸೂಚನೆ ಕೊಟ್ಟಿದ್ವಿ. ಮುಂಗಾರಿ ಬಿತ್ತನೆ ಪ್ರಾರಂಭ ಆಗಿದೆ, ಈಗಾಗಲೇ ಅವರಿಗೆ ಜವಾಬ್ದಾರಿ ಕೂಡ ವಹಿಸಿಕೊಟ್ಟಿದ್ವಿ. ಬೀಜ ಮತ್ತು ಗೊಬ್ಬರ ಯಾವುದೇ ಕಾರಣಕ್ಕೆ ತೊಂದರೆ ಆಗದ ನಿಟ್ಟಿನಲ್ಲಿ ಇನ್ನಷ್ಟು ನಾವು ಜಾಗ್ರತೆ ವಹಿಸಿಕೊಂಡು ಆ ಕೆಲಸವನ್ನು ಮಾಡಬೇಕು. ಪಕ್ಕದ ಜಿಲ್ಲೆಯಲ್ಲಿ ತೊಂದರೆ ಆದಾಗ ಎಲ್ಲಿರುತ್ತೆ ಅದನ್ನು ತರಿಸ್ಕೊಳ್ತಕ್ಕಂಥದ್ದು ಆಗ್ಬೇಕು. ಕೃಷಿ ಸಂಬಂಧಪಟ್ಟ
ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಿಮನಿ ವೀರಲಕ್ಷ್ಮಿ, ಸಂಸದರಾದ ಕರಡಿ ಸಂಗಣ್ಣ, ರಾಜ ಅಮರೇಶ್ ನಾಯಕ್, ಶಾಸಕರಾದ ಕೆ ಶಿವಗೌಡ ನಾಯಕ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.